ಸಂಸ್ಕೃತ ಸಂಧಿಗಳು ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿಯಾಗುತ್ತದೆ. ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕು ವಿಧಗಳು: ಸವರ್ಣದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸವರ್ಣದೀರ್ಘ ಸಂಧಿ ಎಂದರೆ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದನ್ನು ಸವರ್ಣದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ದೇವ ಪ್ಲಸ್ ಅಸುರ, ದೇವ ಸುರ. ಇಲ್ಲಿ ಪೂರ್ವ ಪದದ ಕೊನೆಯ ಅ, ಅಂದರೆ ಪೂರ್ವ ಪದದ ಕೊನೆಯ ಸ್ವರ ಅ ಹಾಗೆ ಉತ್ತರ ಪದದ ಮೊದಲನೇ ಸ್ವರ ಅ ಸೇರಿ ಮೊದಲಿನ ಅ ಸೇರಿ ಆ ಆಗುವುದು. ಅಂತೆಯೇ ಈ ಸೇರಿ ಈ, ಉ ಸೇರಿ ಉ ಸ್ವರ ಬರುತ್ತದೆ. ಉದಾಹರಣೆಗೆ ದೇವ ಪ್ಲಸ್ ಆಲಯ, ದೇವಾಲಯ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ರವಿ ಪ್ಲಸ್ ಇಂದ್ರ, ರವೀಂದ್ರ. ಗಿರಿ ಪ್ಲಸ್ ಈಶ, ಗಿರೀಶ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಹಾಗೆ ಎರಡನೇದಾಗಿ ಗುಣಸಂಧಿ. ಗುಣಸಂಧಿ ಎಂದರೆ ಅ ಆ ಕಾರಗಳ ಮುಂದೆ ಈ ಕಾರವು ಬಂದಾಗ ಏ ಕಾರವು, ಉ ಕಾರವು ಬಂದಾಗ ಓ ಕಾರವು, ರು ಕಾರವು ಬಂದಾಗ ಅರ್ ಕಾರವು ಸೇರಿದಾಗ ಗುಣಸಂಧಿಯಾಗುತ್ತದೆ. ಉದಾಹರಣೆಗೆ ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಪೂರ್ವ ಪದದಲ್ಲಿ ಅ ಮತ್ತು ಉತ್ತರ ಪದ ಮೊದಲನೇ ಅಕ್ಷರ ಇ, ಎ ಕಾರು ಆದೇಶವಾಗಿ ಬರುತ್ತದೆ. ದೇವ ಪ್ಲಸ್ ಈಶ, ದೇವೇಶ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಇಲ್ಲಿ ಪೂರ್ವ ಪದ ಕೊನೆಯದಲ್ಲಿ ಆ ಹಾಗೆ ಉತ್ತರ ಪದ ಮೊದಲನೆಯದಾಗಿ ರು ಸ್ವರವು ಅರ್ ಆದೇಶವಾಗಿ ಬರುತ್ತದೆ. ವೃದ್ಧಿ ಸಂಧಿ. ಅ ಆ ಕಾರಗಳ ಮುಂದೆ ಎ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು, ಓ ಔ ಕಾರಗಳು ಪರವಾದರೆ ಅವೆರಡ ಸ್ಥಾನದಲ್ಲಿ ಔ ಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಎನ್ನುವರು. ಉದಾಹರಣೆಗೆ ಏಕ ಪ್ಲಸ್ ಏಕ, ಏಕೈಕ. ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ವನ ಪ್ಲಸ್ ಔಷಧ, ವನೌಷಧ. ಮಹಾ ಪ್ಲಸ್ ಔದಾರ್ಯ, ಮಹೋದಯ, ಮಹೋದಾರ್ಯ. ಎಣ್ ಸಂಧಿ. ಇ ಉರು ಕಾರಗಳಿಗೆ ಸವರ್ಣವಲ್ಲದ ಸ್ವರಪರವಾದರೆ ಇ ಕಾರಗಳಿಗೆ ಯ ಕಾರವು, ಉ ಕಾರಗಳಿಗೆ ವ ಕಾರವು, ರು ಕಾರಕ್ಕೆ ರ ಕಾರವು ಆದೇಶಗಳಾಗಿ ಬಂದರೆ ಅದನ್ನು ಎಣ್ ಸಂಧಿ ಎಂದು ಕರೆಯುವರು. ಉದಾಹರಣೆಗೆ ಇತಿ ಪ್ಲಸ್ ಆದಿ, ಇತ್ಯಾದಿ. ಇಲ್ಲಿ ಏಕಾರ ಆದೇಶವಾಗಿ ಬಂದಿದೆ. ಜಾತಿ ಪ್ಲಸ್ ಅತೀತ, ಜಾತ್ಯಾತೀತ. ಪ್ರತಿ ಪ್ಲಸ್ ಉಪಕಾರ, ಪ್ರತ್ಯೋಪಕಾರ. ಮನು ಪ್ಲಸ್ ಅಂತರ, ಮನ್ವಂತರ. ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ಪಿತೃ ಪ್ಲಸ್ ಆರ್ಜಿತ, ಪಿತ್ರಾರ್ಜಿತ.